ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆರಾಮಾಗಿದ್ದೀರಲ್ವಾ? ಇರಿ, ಇನ್ ಸ್ವಲ್ಪ ಹೊತ್ತು ಸುಂದ್ರಿ ಬಂದ್ಬಿಡ್ತಾಳೆ. ಬನ್ನಿ ಕಲೆಕ್ಟ್ರಮ್ಮ, ನೀವು ಇಲ್ಲೇ ಇರಿ, ನಾನು ಒಂದ್ ನಿಮಿಷ ಹೋಗಿ ಬರ್ತೀನಿ. ಕಲೆಕ್ಟ್ರಮ್ಮ, ನೀನ್ ನೋಡಕ್ ಬರ್ತಿದ್ವಲ್ಲ, ಹಾಗೆ ನಮೃತ ಅಮ್ಮ ಅವ್ರು ಹೇಳ್ದಾಗೆ ಅಡ್ಗೆ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಅಯ್ಯೋ, ನಾನಿದ್ನಲ್ಲಮ್ಮ, ನೀವ್ಯಾಕೆ ತೊಂದರೆ ತಗೊಂಡ್ರಿ? ತೊಂದರೆ ಏನ್ ಬಂತಮ್ಮ, ಎಲ್ಲ ಪ್ರೀತಿಯಿಂದ ಮಾಡ್ಕೊಂಡು ತಗೊಂಡ್ಬಂದಿರೋದು. ಸರಿ ಅಮ್ಮ, ಕೊಡಮ್ಮ. ಕಲೆಕ್ಟ್ರಮ್ಮ, ಇಲ್ಲಿ ಭೀಮಣ್ಣನ್ ನೋಡಿದೆ, ಅವ್ರು ನಿಮಗೆ ಪರಿಚಯನಾ? ಅಯ್ಯೋ, ಅವನು ಇವಳು ಒಂದೇ ಊರಲ್ವಮ್ಮ, ಅದಕ್ಕೆ ಇವಳು ಇಲ್ಲೇ ಇದ್ದಾಳಲ್ಲ ನೋಡಕ್ಕೆ ಅಂತ ಬಂದಿದ್ದ ಅಷ್ಟೇ. ಓ ಹೌದಾ, ಆ ಊರ್ನವ್ರೇ ನಮ್ಮನೇಲು? ನಂಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಂಗೆ ಯಾರ ಬಗ್ಗೆನೂ ಕೇಳಬೇಡಿ. ಏನಮ್ಮ ನಿನ್ ಹೆಸರು? ಸರೋಜಾ ಅಂತ. ಹೌದಾ, ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ಯಲ್ಲಮ್ಮ ನೀನು. ಬಾ ಅಮ್ಮ, ನಮ್ಮ ಮನೆ ತೋರಿಸ್ತೀನಿ. ಪರವಾಗಿಲ್ಲಮ್ಮ. ಅಯ್ಯ, ಪರವಾಗಿಲ್ಲ ಅಂದ್ರೆ ಏನಮ್ಮ, ನಮ್ ಇಷ್ಟ ಬರ್ತಿರೋ ಪುಸ್ತಕ ಎಲ್ಲ ತೋರಿಸ್ತೀನಿ. ಉದಯ ಟಿವಿಲಿ ಎಷ್ಟು ಒಳ್ಳೊಳ್ಳೆ ಪಿಕ್ಚರ್ ಬರುತ್ತೆ ಗೊತ್ತಾ, ತೋರಿಸ್ತೀನಿ ಬಾ ಅಮ್ಮ. ಅಲ್ಲಮ್ಮ, ಇಲ್ಲಿ ಅಮ್ಮ ಒಬ್ರೆ ಇರ್ತಾರೆ. ಅಯ್ಯ, ಒಬ್ರು ಎಲ್ಲಮ್ಮ ಇದಾರ, ಅವರು ನಮ್ ಸುಂದ್ರಿ ಇಲ್ವಾ? ಬಾ ಅಮ್ಮ, ಬಾ 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 ಅಮ್ಮ. ಸುಂದ್ರಿ, ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಏನಾಯ್ತು ಅಮ್ಮ? ನಿಮ್ಮ ಮಡ್ಲಲ್ಲಿ ನಾನು ಮಲ್ಕೋಬಹುದಾ? ಕೇಳ್ಬೇಕಾ? ಬಾರೆ. ಏನೋ ಸಮಸ್ಯೆ ಆಗಿದೆ ಸುಂದ್ರಿ, ಏನಾಯ್ತಮ್ಮ? ಎಲ್ಲ ಮುಗ್ದೋಯ್ತಮ್ಮ, ಎಲ್ಲ ಮುಗ್ದೋಯ್ತು. ಅಂದ್ರೆ ಮುಗಿತಮ್ಮ, ಎಲ್ಲ ಮುಗ್ದೋಯ್ತು.
ಅಯ್ಯೋ ಪುಟ್ಟಿ, ಇದ್ಯಾಕೆ ಹೀಗಳ್ತಿದ್ಯಮ್ಮ? ಬಂದವ್ರ ಮುಂದೆ ಎಲ್ಲ ಎದೇಳ ಮೇಲೆ ಎದೇಳು. ಹೇಳ್ತಾಯಿ. ಅಯ್ಯೋ ಅಯ್ಯೋ ಅಮ್ಮ, ಕಲೆಕ್ಟರ್ ಅಮ್ಮ ಯಾಕೆ ಅಳ್ತಿದ್ದಾರೆ? ಅವಳಿಗೆ ಆರೋಗ್ಯ ಸರಿಯಿಲ್ಲ ಅಮ್ಮ, ಹುಷಾರಿಲ್ಲ ಅವಳಿಗೆ, ಅದಕ್ಕೆ ಅಳ್ತಿದ್ದಾಳೆ. ಅದು ಅಲ್ದೆ ಅವ್ರ ಅಪ್ಪ ಅಮ್ಮ ಇದ್ದಿದ್ರೆ ಚೆನ್ನಾಗಿ ನೋಡ್ಕೋತಿದ್ರಲ್ವಾ ಅಂತ ಆಸೆ ಅವಳಿಗೆ ಅಷ್ಟೇನೆ. ಅವ್ರನ್ನ ನೋಡಿದ ತಕ್ಷಣ ಅವ್ರ ಅಮ್ಮನ ನೋಡ್ದಂಗೆ ಆಯ್ತಲ್ಲಮ್ಮ, ಅದಕ್ಕೆ ಅಳ್ತಿದ್ದಾಳೆ. ಮತ್ತೆ ಆಗ್ಲೇ ಏನೋ ಹೋಯ್ತು ಅಂತೇನೋ ಹೇಳ್ತಿದ್ರು. ಅಯ್ಯೋ ಆರೋಗ್ಯ ಹೋಯ್ತಲ್ಲಮ್ಮ ಅಷ್ಟೇನೆ, ಅದಕ್ಕೆ ಹಾಗಳ್ತಿರೋದವಳು. ಅಲ್ಲಮ್ಮ ಅದು. ಅಯ್ಯೋ ಅದೇಮ್ಮ, ಆರೋಗ್ಯ ಹೋಯ್ತಲ್ಲಮ್ಮ ಅಷ್ಟೇ. ನೋಡಮ್ಮ, ನೀನ್ ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾ ಇದ್ರೆ ನನ್ ಜಾಯಿಂಟ್ ಎಲ್ಲ ಹೋಗ್ಬಿಡುತ್ತಷ್ಟೇ. ನೋಡಮ್ಮ, ನಾನ್ ಹೇಳ್ತಿದ್ದೀನಲ್ಲ ಅಷ್ಟೇನೆ, ಆರೋಗ್ಯ ಹೋಯ್ತು ಅಷ್ಟೇನೆ. ಈಗ ಅವಳು ಹೆದರ್ಕೊಂಡಿದ್ದಾಳೆ, ಅದಕ್ಕೆ ಈ ತರ ಆಡ್ತಿದ್ದಾಳೆ ಅಷ್ಟೇನೆ. ನೀವು ಹೋಗಿ, ನಾನು ಎರಡು ದಿನ ಆದ್ಮೇಲೆ ಆರಾಮ ಕೂತು ಸಮಾಧಾನ ಮಾಡಿ ಆಫೀಸಿಗೆ ಕಳಿಸ್ತೀನಿ. ಆಯ್ತಮ್ಮ? ಆಯ್ತಾ? ಇಲ್ಲ, ಹುಷಾರಿಲ್ಲ ಅಂದ್ರೆ ಯಾರು ಹೀಗೆಲ್ಲ ಅಳಲ್ಲ. ಅದ್ರಲ್ಲೂ ಸುಂದ್ರಿ, ನೆವರ್. ಸಮಥಿಂಗ್ ಇಸ್ ರಾಂಗ್. ಮೊದಲು ಅದೇನು ಅಂತ ತಿಳ್ಕೋಬೇಕು. ಅಮ್ಮ, ನಾವು ಬಂದು ತುಂಬಾ ಹೊತ್ತಾಯ್ತು, ಹೊರಡಣ್ವಾ? ಕಲೆಕ್ಟ್ರಮ್ಮ, ನೀವೊಂದ್ಸರ್ತಿ ನಮ್ರತಾ ಮೇಡಮ್ಗೆ ಫೋನ್ ಮಾಡಿ ಮಾತಾಡಿ, ನಾವಿನ್ ಹೊರಡ್ತೀವಿ. ಸುಂದ್ರಿ, ಏನಮ್ಮ ನೀನು ಬಂದವ್ರ ಮುಂದೆ ಎಲ್ಲ ಈ ತರ ರಂಪ ರಾಮಾಯಣ ಮಾಡ್ಕೊಂಡು? ಬಾ, ಒಳಗೋಗೋಣ. ನಡಿ ನಡಿ, ಬಾ ತಾಯಿ, ಬಾ ಬಾ. ಓ ಏನೋ, ಅವತ್ತಷ್ಟೊಂದು ಕೋಪ ಮಾಡ್ಕೊಂಡು ಹೋಗಿದ್ದೆ, ಇವತ್ ಮತ್ತೆ ಬಂದಿದ್ಯಾ? ಫ್ರೆಂಡ್ಶಿಪ್ ಅಂದ್ರೆ ಹಂಗೆ ಕಣೋ, ಯಾವತ್ತೂ ಕೊನೆ ಆಗಲ್ಲ. ಹೇ ಮಿಸ್ಟರ್ ಕರಣ್, ಕೊನೆ ಆಗಲ್ಲ ಅಂತಲ್ಲ, ಇದಕ್ಕೊಂದು ಸರಿಯಾದ ಕೊನೆ ಕೊಟ್ಟು ಹೋಗೋಣ ಅಂತಾನೆ ಬಂದಿದ್ದೀನಿ. ಏನೋ ಮಾತಾಡ್ತಿದ್ಯಾ? ಏ, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಒಂಥರ ನಾಟಕ ಮಾಡ್ಬೇಡ ಕರಣ್. ನನಗೆ ನಿನ್ ಸಾಹಸ ಸಾಕಾಗ್ಬಿಟ್ಟಿದೆ. ಜೋಕ್ ಯಾವಾಗ್ಲೂ ವರ್ಕೌಟ್ ಆಗಲ್ಲ ಭೀಮಾ, ಇವಾಗ ಮುಚ್ಕೊಂಡು ಹೊರಡು, ನನಗೆ ತುಂಬಾ ಕೆಲಸ ಇದೆ. ಜೋಕ್ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದು ಯಾವತ್ತೂ ಆಗದೇ ಇರುವಂತ ಕೆಲಸ. ಕೃಷ್ಣ ಕುಚೇಲನ್ ತರ ಕರಣ್ ಭೀಮಾ ಯಾವತ್ತೂ ದೂರ ಆಗಲ್ಲ. ಏ, ನೀನ್ ಕುಚೇಲ ಅಂತೂ ಅಲ್ವೇ ಅಲ್ಲ, ಇನ್ನು ಶ್ರೀಕೃಷ್ಣ ಪರಮಾತ್ಮಂಗೆ ನಿನ್ನ ನೀನ್ ಕಂಪೇರ್ ಮಾಡ್ಕೊಳಕ್ ಹೋಗ್ಲೇಬೇಡಪ್ಪ. ನೋಡು, ದೇವ್ರು ಅಂದ್ಮೇಲೆ ಮನ್ಸಲ್ಲಿ ಭಯ ಭಕ್ತಿ ಬರ್ಬೇಕು, ಕೆಟ್ಟ ಆಲೋಚನೆಗಳು ಯೋಚನೆಗಳು ಬರಬಾರ್ದು. ಏಯ್, ಏನೋ ಮಾತಾಡ್ತಿದ್ಯಾ? ರಾತ್ರಿನೂ ಜಾಸ್ತಿ ಆಯ್ತಾನೆ. ಏ, ಜಾಸ್ತಿ ಆಗಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ ತರ ಇರ್ತಿತ್ತು ಮಿಸ್ಟರ್ ಕರಣ್, ಈ ತರ ಇರ್ತಿರ್ಲಿಲ್ಲ. ಅನಾಥ ಆಗಿದ್ದೆ, ನನಗೆ ನಿನ್ ಸ್ನೇಹ ಸಿಕ್ಬಿಡ್ತು. ಆ ಸ್ನೇಹ ಅನ್ನೋದು ನನಗೆ ಬೇಕಾಗಿದ್ದೆಲ್ಲ ಕೊಡಿಸ್ಬಿಡ್ತು ಬ್ರದರ್. ಕೈಯಲ್ಲಿ ಕೆಲಸ ಇದ್ದಿದ್ದು ನನಗೆ ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ ಹೆಲ್ಪ್ ಬೇರೆ ಮಾಡ್ತಾ ಇದೀಯಾ. ಆದ್ರೆ ಏನ್ ಮಾಡೋದಪ್ಪ, ರೀಸೆಂಟ್ ಆಗಿ ನನಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಸರಿ ಯಾವುದು ತಪ್ಪು ಯಾವುದು ಅನ್ನೋ ಜ್ಞಾನೋದಯ ಆಗ್ಬಿಟ್ಟಿದೆಯಲ್ಲ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇದು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿರೋ ರಿಲೇಟೆಡ್ ಡಾಕ್ಯುಮೆಂಟ್ಸ್.